ಇಲ್ಲ, ಬೇರೆ ತರನೂ ಇದೆ, ಬೇರೆ ತರ ಕ್ಯಾರೆಕ್ಟರ್ ಇದೆ, ದಮಯಂತಿನೂ ಇದೆ. ತಮಿಳ್, ತೆಲುಗು, ಮಲಯಾಳಂ ಮತ್ತೆ ಹಿಂದಿ, ಕನ್ನಡ. ಇಲ್ಲ ಅಂದ್ರೆ ಇಲ್ಲ 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 ಇಲ್ಲ, ಬೇರೆ ಮಾಡಿದ್ದಾರೆ, ಬೇರೆ ಯಾರು. ಖಂಡಿತವಾಗ್ಲೂ ಈ ಸಿನಿಮಾ ರಿಲೀಸ್ ಆಗ್ಲಿ ಆ ಸಿನಿಮಾ ರಿಲೀಸ್ ಆಗ್ಲಿ ಯಾವ್ದಕ್ಕೂ ಹೊಡೆತ ಬಿಡಲ್ಲ. ಯಾಕಂದ್ರೆ ಆ ಸಬ್ಜೆಕ್ಟೇ ಬೇರೆ, ಈ ಸಬ್ಜೆಕ್ಟೇ ಬೇರೆ. ಮತ್ತೆ ನಾವು ಯಾವ ರೀತಿ ರಿಲೀಸ್ ಮಾಡಬೇಕು ಅಂತಲೂ ನಾವು ಮತ್ತು ನಿರ್ದೇಶಕರು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲೂ ಅಂದರೆ ಅವ್ರಿಗೂ ನಮಗೂ ನಿರ್ದೇಶಕರಲ್ಲಿ ನಮ್ಮಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕಂದರೆ ಅವರು ಒಬ್ಬರು ನಿರ್ಮಾಪಕರಾಗಿದ್ದಾರೆ, ನಾನು ಕೂಡ ನಿರ್ಮಾಪಕಿಯಾಗಿ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲೂ ಇಬ್ಬರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಜ ಹೇಳಬೇಕಂದ್ರೆ ನಾನು ಸಿನಿಮಾ ಆಗದಿರೋ, ನಾನು ಈ ಸಿನಿಮಾ ಮಾಡೋದೇ ಬೇಡ ಅಂತ ಅನ್ಕೋತಾ ಇದ್ದೆ. ಬಟ್ ಕತೆ ಕೇಳಿದ ನಂತರ ಇಲ್ಲ, ಈ ಸಿನಿಮಾನ ನನ್ನ ಮನೆಯಲ್ಲೂ ಕೂಡ ಎಲ್ಲರೂ ಹೇಳಿದ್ರು ಈ ಸಿನಿಮಾ ಮಾತ್ರ ಮಿಸ್ ಮಾಡ್ಕೋಬೇಡ ಅಂತ. ಸೊ ಹಾಗಾಗಿ ಈ ಸಿನಿಮಾ ರಿಲೀಸ್ ಆದ್ರೂ, ನನ್ನ ಸಿನಿಮಾ ಭೈರಾದೇವಿ ರಿಲೀಸ್ ಆದ್ರೂ, ಎರಡೂ ಸಿನಿಮಾ ಬೇರೆಯೇ ಒಂದು ರೀತಿಯಲ್ಲಿರುತ್ತೆ. ಈ ಥರ ಪಾತ್ರಗಳನ್ನ ಮಾಡಿದ ಬಹಳ ಬಹಳಷ್ಟು ಜನ ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಅನುಭವಗಳು, ಎಕ್ಸ್ಪೀರಿಯನ್ಸ್ ಆದಂಥದ್ದನ್ನ ಸಾಕಷ್ಟು ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲರೂ, ದೊಡ್ಡ ದೊಡ್ಡ ಕಲಾವಿದರು ಅಂದರೆ ಯಾವ ರೀತಿ ಸುಮಾರು ಜನ ಆ ಥರ ಪಾತ್ರ ಮಾಡ್ತಾರೆ. ಸೊ ಈ ಪಾತ್ರವನ್ನು ಮಾಡಿದ ನಂತರ, ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆದ ನಂತರ ಈ ಪಾತ್ರದಿಂದ ಹೊರಗೆ ಬರಲಿಕ್ಕೆ ನಿಮಗೆ ಏನಾದರೂ ಅಂದರೆ ಸಮಯ ಹಿಡಿತಾ? ಅಂದರೆ ಇಷ್ಟೊಂತೂ ನಿಜ, ಆ ಥರ ಎಕ್ಸ್ಪೀರಿಯನ್ಸ್ ನನಗೆ ಯಾವುದೂ ಆಗಲಿಲ್ಲ. ಆದರೆ ನಾನು ಫಸ್ಟು ನಮ್ಮ ನಿರ್ದೇಶಕರು ಹೇಳಿದ್ದೆ, ಒಂದು ಸ್ಕೆಡ್ಯೂಲ್ 7 to 8 days ಕಾಂಬಿನೇಷನ್ ಸೀನ್ಸ್ ಎಲ್ಲ ಇದೆ ಮಾಡ್ಕೋತೀನಿ ಅಂತ. ಅದಾದಮೇಲೆ ಬೇಕಿದ್ರೆ 6 ತಿಂಗಳು ಬೇಕಿದ್ರೂ ನಿಮಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದರು. ನಮ್ಮದೇನು ಶೂಟಿಂಗ್ ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ಮುಗ್ದಾದ್ಮೇಲೆ ನಾನೇ ಅವ್ರಿಗೆ ಕಾಲ್ ಮಾಡಿದೆ, ಅವ್ರಿಗೆ ನಾನೇ ನಿರ್ದೇಶಕರಿಗೆ ಕರೆ ಮಾಡಿ ಹೇಳಿದೆ, ಇಲ್ಲ ನನಗೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಟೀಮ್ನ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ, ಸೊ ಇಮಿಡಿಯೇಟಾಗಿ ಮತ್ತು ಇನ್ನೊಂದು ಸ್ಕೆಡ್ಯೂಲ್ ನಂದು ಏನೇನು ನಂದು ಸೀನ್ಗಳಿದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ. ಬೇಕಿದ್ರೆ ನೀವು ಕೇಳಿ ನೋಡಿ. ಮೇಡಮ್, ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ನಿಮ್ಮ ಸಿನಿಮಾ ಹೋಗ್ತಿರೋದು, ಆ ಖುಷಿ ಹಂಚ್ಕೊಳ್ಳಿಕ್ಕೆ ಯಾವ ಥರ ಇಷ್ಟಪಡ್ತೀರಾ? ನಿಜಕ್ಕೂ ಫಸ್ಟ್ ಟೈಮ್ ನನಗೂ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ಬಟ್ ಇಷ್ಟು ಮಾತ್ರ ಹೇಳ್ತೀನಿ, ನಾವು ಕಷ್ಟಪಟ್ಟು ಈ ದಮಯಂತಿ ಸಿನಿಮಾ ಮಾಡಿರೋದಲ್ಲ, ತುಂಬ ಇಷ್ಟಪಟ್ಟು ಶ್ರದ್ಧೆಯಿಂದ ಈ ದಮಯಂತಿ ಚಿತ್ರವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನಮ್ಮ ದಮಯಂತಿ ಟೀಮ್ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ರಾಧಿಕಾ ಅವರು ಇತ್ತೀಚೆಗೆ ತುಂಬ ಗ್ಯಾಪ್ ತಗೊಳ್ತಿದ್ದಾರೆ ಅಂತ, ಒಂದು ಅಂದರೆ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ, ಯಾಕೆ ಈ ಗ್ಯಾಪ್ ಯಾಕೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸಿನಿಮಾ? ನಾನು ಈಗ ಈ ದಮಯಂತಿ ಮತ್ತು ಭೈರಾದೇವಿ ಈ ಎರಡು ಸಿನಿಮಾ ಚಿತ್ರ ಬಿಡುಗಡೆ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಅಲ್ದಿರ, ಈಗ ನನ್ನ ಬರ್ತ್ಡೇ ಬರ್ತಾ ಇದೆ, ಬರ್ಡೇಗೆ November 12th ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ಸ್ ನಡೀತಾ ಇದೆ. ಆದರೆ ಆದಷ್ಟು ಬೇಗ ಆ ಒಂದು ಸಿಹಿಸುದಿನ ಕೂಡ ಕೊಡ್ತೀನಿ ತಮಗೆ. ಖಂಡಿತವಾಗ್ಲು ಖಂಡಿತವಾಗ್ಲು, ಈಗಾಗಲೇ ಮಾತುಕತೆ ನಡೀತಾ ಇದೆ. ಏನಾದರೂ ಹೇಳಿದ್ದೀರಾ? ಏನು ಹೇಳಿಲ್ಲ. ಇಲ್ಲ, ಈ ಮಾತುಕತೆ ನಡೀತಾ ಇದೆ. ಯಾಕಂದ್ರೆ ನನಗೆ ಈ ಟೀಮಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ, ಯಾವಾಗಲೂ ನಿರ್ದೇಶಕರು ಯಾವ ರೀತಿ ಇರ್ತಾರೆ ಟೀಮ್ ಕೂಡ ಹಾಗೆ ಇರುತ್ತೆ. ಸೊ ಎಷ್ಟು ಲವ್ ಲವಿಕೆಯಲ್ಲಿ ಇರ್ತಾ ಇದ್ವಿ ನಾವು ಅಂದರೆ, ಅವ್ರು ಹೇಳೋರು ಯಾವಾಗಲೂ ಶೂಟಿಂಗ್ ಮಾಡುವಾಗ ಒಂದು ಸಲ ಸೆಟ್ಟಿಗೆ ಹೋದರೆ ನಗಕ್ಕೆ ಶುರು ಮಾಡಿದ್ರೆ ನಾವು ಸೀನ್ ಬಂದು ತುಂಬ ಒಂಥರ ನೀವು ನೋಡಿರ್ತೀರ ಆ ಥರ ಸೀನ್ಸ್ ಇರೋದು. ಬಟ್ ಆ ಸೀನಲ್ಲಿ ನಾವು ಎಷ್ಟು ನಗ್ತಾ ಇದ್ವಿ, ಎಷ್ಟು ಖುಷಿ ಖುಷಿಯಾಗಿ ಇರ್ತಾ ಇದ್ವಿ, ಒಂದು ಕುಟುಂಬ ಅಂದರೆ ನಿಜಕ್ಕೂ ತುಂಬ ಸಂತೋಷವಾಗಿ ಇರ್ತಾ ಇದ್ವಿ. ನಾನು ಎಂತ ಹೇಳ್ತಿದ್ದೆ, ಈ ಥರ ಒಂದು ಟೀಮ್ ಮತ್ತೆ ನಾವೆಲ್ಲ ಸೇರಿಕೊಂಡು ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ನಾವು ಆಲ್ರೆಡಿ ಮಾತುಕತೆ ಮಾಡ್ಕೊಂಡಿದ್ದೀವಿ. ಸಿನಿಮಾ ಆಯಿತು, ಎಲ್ಲ ಸಿನಿಮಾಗಳು ಮಾಡ್ತೀರಿ, ಬೇರೆ ಬೇರೆ ಪ್ರಯೋಗ ಎಲ್ಲ ಮಾಡ್ತೀರಿ, ರಾಜಕೀಯ ಬರುವಂಥ ಯೋಚನೆ ಇದೆಯಾ ಅಥವಾ ಆ ಥರ ಯೋಚನೆ ಬರ್ತಾ ಇದೆಯಾ ಸಿನಿಮಾ ಜೊತೆಗೆ? ಸದ್ಯಕ್ಕೆ ಆ ಥರ ಯೋಚನೆಗಳು ಏನಿಲ್ಲ. ನನ್ನ ಕನಸಿರೋದು ಸಿನಿಮಾ. ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದರೆ ಜೀವ, ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಡ್ಯಾನ್ಸ್ ಕಲ್ತಿಲ್ಲ, ಆದರೆ ನೋಡಿ ನೋಡಿ ನಾನು ಡ್ಯಾನ್ಸ್ನ ಕಲಿತೆ. ಅಂದರೆ ನನಗೆ ಯಾರು ಗುರು ಅಂತ ಇಲ್ಲ ಡ್ಯಾನ್ಸಲ್ಲಿ. ಸೊ ಸಿನಿಮಾ ಅನ್ನೋದು ಹುಚ್ಚು. ಚಿಕ್ಕ ವಯಸ್ಸಿಂದನೂ ನನ್ನ ತಂದೆ ತಾಯಿಗೆಲ್ಲ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಹಾಗಾಗಿ ನಾನು ಎಷ್ಟು ದಿವಸ ಇಡ್ತೀನೋ ಅಷ್ಟು ದಿವಸ ಸಿನಿಮಾದಲ್ಲಿ ಮಾಡಬೇಕು. ನನ್ನ ಹೀರೋಯಿನ್ ಆಗೋ ಒಂದು ಟೈಮ್ ಮುಗಿತಾ ಬಂದರೆ ಇನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲೇ ಮುಂದುವರಿಬೇಕು ಅನ್ನೋ ಆಸೆ ಅಷ್ಟೆ.